ಆತ್ಮೀಯ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ದಿನ ನಮ್ಮೆಲ್ಲರ ಹಿತೈಷಿಗಳು ಆತ್ಮೀಯರು ಆಗಿರುವಂಥ ಸನ್ಮಾನ್ಯ ಡಾಕ್ಟರ್ ಸುರೇಶ್ ಅರೂರು ಅವರ ಸತತವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಹಲವಾರು ಕೊಡುಗೆಗಳು. ಇವತ್ತು 4ನೆಯ ಒಂದು ಕೇಂದ್ರವನ್ನು ಪ್ರಾರಂಭವನ್ನು ಮಾಡ್ತಿದ್ದಾರೆ. ಹಾಗಾಗಿ ಪರಿಜ್ಮಾ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಅವರು ಸೇವೆಗಳನ್ನು ಮಾಡ್ತಿರುವಂಥದ್ದಿದೆ. ಅವರು ಮತ್ತು ಅವರಿಡೀ ಕುಟುಂಬ ಮತ್ತು ಇತರ ಸಿಬ್ಬಂದಿಗಳೆಲ್ಲರೂ ಒಟ್ಟಾರೆ ಸೇರಿ ಬಹಳ ಅದ್ಭುತ ಸೇವೆಯನ್ನು ಮಾಡ್ತಿರುವಂಥದ್ದಿದೆ. ಹಾಗಾಗೆಲ್ಲ ನಾವು ಅವರಿಗೆ ಶುಭ ಕೋರ್ಲಿಕ್ಕೆ ಬಂದಿದ್ದೀವಿ. ಅವರಿಗೆ ಅವಿರತವಾಗಿ ಮಾಡ್ತಿರೋಂಥ ಅವರ ಒಂದು ಪ್ರಯತ್ನ ಎಷ್ಟು ನಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ಸಾಲಲ್ಲ, ಎಷ್ಟು ಅಭಿನಂದಿಸಲು ಸಾಲಲ್ಲ. ಇವತ್ತು ನಾನು ಡಾಕ್ಟರ್ ಸುರೇಶ್ ಅರೂರ್ ಅವರಿಗೆ ಮತ್ತು ಡಾಕ್ಟರ್ ಸುಧೀಂದ್ರ ಅವರಿಗೆ ಮತ್ತು ಡಾಕ್ಟರ್ ಸುಪ್ರಿಯ ಅವರಿಗೆ ಮತ್ತು ಇತರ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಇಡೀ ಒಂದು ತಂಡ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇರುವಂಥ ನಮ್ಮ ಪರಿಜ್ಞ ಕಾಂಪ್ರಿಹೆನ್ಸಿವ್ ಮಲ್ಟಿ ಡಿಸಿಪ್ಲಿನರಿ ಪೀಡಿಯಾಟ್ರಿಕ್ ಬ್ಯೂರೋ ಆ್ಯಂಡ್ ನ್ಯೂರೋ ರಿಹಾಬಿಲಿಟೇಷನ್ ಸೆಂಟರ್ನ ಉದ್ಘಾಟನೆ ಆಗ್ತಿರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರಿಗೂ ಇಲ್ಲಿ ಉಪಸ್ಥಿತರಾಗಿರುವಂಥವ್ರಿಗೂ ಶುಭಾಶಯ ಕೋರಿ ಇಡೀ ನಮ್ಮ ಸುರೇಶ್ ಅರೂರು ಅವರಿಗೆ ಮತ್ತೊಮ್ಮೆ ಶುಭಾಶಯ ಕೋರುತ್ತೇನೆ. ಹಾಗೆ ಇವತ್ತು ಪೂಜ್ಯ ಗುರುಗಳು ರವಿಶಂಕರ್ ಗುರುಜಿಯವರು ಅವರು ಕ್ಯೂಬಾಯಿಂದಲೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಎಲ್ಲೇ ಇದ್ದರೂ ಒಳ್ಳೆಯ ಕೆಲಸದ ಜೊತೆಯಲ್ಲಿ ಅವರು ಜೋಡಿಸ್ಕೊಳ್ಳುವಂಥವರಿದ್ದಾರೆ. ಅವರ ಒಂದು ಮಾರ್ಗದರ್ಶನ ಮತ್ತು ಆಶೀರ್ವಾದ ಇವರೂ ನಿಜಕ್ಕೂ ಪುಣ್ಯ. ಅದರಲ್ಲೂ ವಿಶೇಷವಾಗಿ ಇವತ್ತು ರಾಮನ ನಾಡು ನಮ್ಮದು. ಶ್ರೀರಾಮನ ರಾಮನಾಮಿ ಆಗುವಂಥ ಈ ಪವಿತ್ರವಾಗಿರುವಂಥ ಈ ದಿನ ಈ ಒಂದು ಸತ್ಕಾರ ಆಗ್ತಿರುವಂಥದ್ದು ನಮ್ಮೆಲ್ಲರ ಭಾಗ್ಯ. ಹಾಗೆ ತಮಗೂ ರಾಮನಾಮಿ ಹಬ್ಬದ ಶುಭಾಶಯವನ್ನು ತಮಗೆಲ್ಲ ಕೋರಿಕೆ ಇಷ್ಟಪಡ್ತೀವಿ. ಇವತ್ತು ತಮಗೆಲ್ಲ ಗೊತ್ತಿದ್ದಾಗಿ ಇದ್ರು ವಿಚಾರ ನಾನು ಯಾಕೆಂದರೆ ಒಬ್ಬ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುವಂಥದ್ದು ಸಮಾಜದಲ್ಲಿ ಇವತ್ತು ಈ ಸಮಸ್ಯೆಗಳನ್ನು ಎದುರಿಸ್ತಿರುವಂಥವ್ರಿಗೆ ಈ ಡೆವಲಪ್ಮೆಂಟ್ ಡಿಸಾರ್ಡರ್ಸ್ ಆಟಿಸಮ್ ಇನ್ನೊಂದು ಸೆರೆಬಲ್ ಪ್ಯಾಟಾಲಿಸಿ ಇನ್ನೊಂದು ಹಲವಾರು ಸಮಸ್ಯೆಗಳಿದೆ. ಆ ಮಕ್ಕಳ ಸಮಸ್ಯೆಗಳನ್ನು ಕೇಳಿದಾಗ ಕೇಳಿಸ್ಕೊಡ್ತಾ ಇರ್ತೀವಿ, ಅಸಹಾಯಕರಾಗಿ ನೋಡ್ತಾ ಇರ್ತೀವಿ. ಕೆಲವೊಂದಿಷ್ಟು ಕಡೆ ಕೆಲವು ಸಂಘಟನೆಗಳು ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಪರಿಹಾರ ಕೊಡ್ತಾ ಇದ್ದಾರೆ. ಅಂದರೆ ಸಮಾಜಕ್ಕಿಂತ ನಾವು ಮಾಡೋಂಥದ್ದು ಭಾಳಷ್ಟಿದೆ. ಕೆಲವೊಂದು ಕಡೆ ನಾವೆಲ್ಲ ಚೆನ್ನಾಗಿದ್ದವರು ಏನು ಸಮಸ್ಯೆ ಎದುರಿಸ್ತಿದ್ದಾರೋ ಫಸ್ಟ್ ರೈಟ್ ಅಂತ ಏನಾದ್ರು ಇದ್ದರೆ ನಮ್ಮ ಸಮಾಜದಲ್ಲಿ ಏನು ಸ್ಪೆಷಲಿ ಚಾಲೆಂಜ್ ಫಿಸಿಕಲಿ ಚಾಲೆಂಜ್ ಡಿಸೇಬಲ್ಡ್ ಪೀಪಲ್ ಅಂತ ಏನಿದ್ದಾರೋ ಅವರಿಗೆ ಫಸ್ಟ್ ರೈಟ್ ಸಿಕ್ಕಿದೆ. ಆದರೂ ಸಹ ಇವತ್ತು ಸಮಾಜದಲ್ಲಿ ಅವರಿಗಿನ್ನ ಫಸ್ಟ್ ರೈಟ್ ಸಿಕ್ಕಿಲ್ಲ. ಒಂದು ಸಣ್ಣ ಪ್ರಯತ್ನಗಳು ಆಗ್ತಿದ್ದಾವೆ, ಆದರೆ ಅವರು ಬಯಸಿದ ಮಟ್ಟದಲ್ಲಿ ಆಗಿಲ್ಲ. ಈ ದಿಕ್ಕಿನಲ್ಲಿ ಸುರೇಶ್ವರವರು ತಮ್ಮ ಜೀವನವನ್ನೇ ಇದಕ್ಕೆ ಮುಡುಪಾಗಿಟ್ಟು ಮಾಡಿದ್ದಾರೆ. ಭಾಳಷ್ಟು ಸಂಘಟನೆಗಳು ಮಾಡಿದ್ದಾರೆ, ಇನ್ನನ್ನು ಮಾಡಬೇಕು. ಈ ಒಂದು ದಿಕ್ಕಲ್ಲಿ ನಾವು ಪ್ರತಿಯೊಬ್ಬರೂ ತನು ಮನ ಮತ್ತು ಅವರ ಧ್ವನಿಯಾಗಿರ್ಬೋದು. ನಾವು ಧ್ವನಿಯಾಗಿ ಸಮಾಜದಲ್ಲಾಗಲಿ ಸರ್ಕಾರ ಆಗಲಿ ಎಲ್ಲೇ ಆಗಲಿ ತುಂಬ ಇನ್ಸೆನ್ಸಿಟಿವ್ ಇದೀವಿ. ತುಂಬ ಅಂದರೆ ಎಷ್ಟು ಮಟ್ಟಿಗೆ ಇದರಿಂದ ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ, ಅಷ್ಟು ಇನ್ಸೆನ್ಸಿಟಿವ್ ಲೆವೆಲ್ಸ್ ನೋಡಿ ನಾವಿರುವಂಥದ್ದು. ನಮ್ಮ ಸಿಟಿನೇ ತೊಗೊಂಬಿಟ್ರೆ ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ. ಇನ್ನು ನಾವು ಡಿಸೇಬಲ್ ಫ್ರೆಂಡ್ಲಿ ಆಗಿ ವ್ಯವಸ್ಥೆನೇ ನಿರ್ಮಾಣ ಮಾಡಿದ್ದಾರೆ. ನಾವು ಎಲ್ಲಂದರೆ ಬರೀ ನಾಮ ವ್ಯವಸ್ಥೆ ಬರೀ ನೇಮ್ ಸೇ ಒಂದು ಸಣ್ಣ ಸಣ್ಣ ಪ್ರಯತ್ನ ಮಾಡ್ತೀವಿ. ನಿಜಕ್ಕೂ ಯಾರಿಗೇನು ಬೇಕಾದ್ರೆ ಆಗ್ತದೆ, ಯಾರ ಮನೆಯೂ ಯಾರು ಏನು ಬೇಕಾದ್ರೆ ಹುಟ್ಬೋದು, ಯಾರು ನಾವು ಹೇಳಲಿಕ್ಕಾಗಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜದಲ್ಲಿ ಇವತ್ತು ಯಾಕೆಂದರೆ ನೀವೆಲ್ಲ ಹೆಚ್ಚು ಕಮ್ಮಿ ಗೌರವಿತರು. ಈ ಕಾರ್ಯಕ್ರಮಕ್ಕೆ ಬಂದಾಗ ಈ ವಿಷಯನೇ ಮಾತಾಡಬೇಕಾಗಿದೆ. ಮೋರ್ ದೆನ್ ಲಿಪ್ ಸರ್ವಿಸ್ ಅನ್ನೋದಕ್ಕಿಂತಲೂ ಕಮಿಟ್ಮೆಂಟನ್ನ ಮೋರ್ ವಿ ನೀಡ್ ಟು ಶೇರ್ ವಿತ್ ಈಚ್ ಅದರ್ ವಿತ್ ಒನ್ ಕನ್ಸರ್ನ್. ಸೊ ಅಲ್ಟಿಮೇಟ್ಲಿ ಇದೊಂದು ಕ್ಯಾಂಪೇನ್ ಆಗಿರಬೇಕು.
a strong campaign should be built to ensure that justice to be provided to particularly this section, disabled section. ಮೆಂಟಲಿ ಎಲ್ಲ ರೀತಿ ಆಗಿರುವಂಥವರಿಗೆ ಹಾಗಾಗಿ ಇದಕ್ಕಲ್ಲಿ ಮಾಡೋಣ. ನಾವು ದೊಡ್ಡ ಕಮಿಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಮತ್ತು ಕರ್ನಾಟಕ ಬೆಂಗಳೂರು ಹೆಲ್ತ್ ಡೆಸ್ಟಿನೇಷನ್ ಆಗಿ ಬೆಳೆಯಬೇಕು. ಇಟ್ಸ್ ಎ ಹ್ಯೂಜ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಇರೋಂಥ ಒಂದು ಸೆಕ್ಟರ್. ಮತ್ತು ನಮ್ಮಲ್ಲಿ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇರುವಂಥದ್ದು. ವಿ ಹ್ಯಾವ್ ಪ್ಲೆಂಟಿ ಆಫ್ ಮ್ಯಾನ್ ಪವರ್, ಪರ್ಟಿಕ್ಯುಲರ್ಲಿ